ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ವಿನೋದಿತ. ಬಳ್ಳಾರಿ ಲೋಕಸಭೆಗೆ ಬಿಜೆಪಿಯಿಂದ ಸ್ಪರ್ಧೆ ವಿಚಾರವಾಗಿ ಲಖನ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ವಿಚಾರ ಯಾರು ಹೇಳಿದಾರೋ ಗೊತ್ತಿಲ್ಲ. ಇದೆಲ್ಲ ವದಂತಿ ಅಂತ ಹೇಳೋ ಮೂಲಕ ಲಖನ್ ಜಾರಕಿಹೊಳಿ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ನಿಂದ ನಿಲ್ಲೋಕೆ ಯಾರೂ ದಿಕ್ಕಿಲ್ಲ. ನಾನು ಬೆಳಗಾವಿಗೆ ಕೇಳಿದ್ರೆ ಇಲ್ಲೇ ಕೊಡ್ತಾರೆ, ಬಳ್ಳಾರಿಲಿ ಎಷ್ಟು ಕ್ಷೇತ್ರ ಬರುತ್ತೆ ಅನ್ನೋದೇ ನಂಗೊತ್ತಿಲ್ಲ ಎಂದು ಲಖನ್ ಜಾರಕಿಹೊಳಿ, ನಮ್ಮ ನಾಯಕರು ಸಿದ್ದರಾಮಯ್ಯ ನಾವು ಕಾಂಗ್ರೆಸ್ನಲ್ಲೇ ಇರ್ತೀವಿ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಎಂದಿದ್ದಾರೆ. ಅಲ್ಲದೆ ನನಗೆ ಲೋಕಸಭಾ ಇಂಟ್ರೆಸ್ಟ್ ಇಲ್ಲ, ನಾನು ಬಳ್ಳಾರಿ ಆಕಾಂಕ್ಷಿ ಅಲ್ಲವೇ ಅಲ್ಲ, ಬಿಜೆಪಿ ಸೇರೋ ಪ್ರಶ್ನೆ ಇಲ್ಲ ಎಂದು ಲಖನ್, ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಎಂದು ಕೊನೆಗೆ ಬೆಳಗಾವಿಯಿಂದ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದರು. ಸರ್ ಏನಿಲ್ಲ ಸರ್, ಈಗ ತಾವು ಬಳ್ಳಾರಿಯಿಂದ ಬಿಜೆಪಿ ಸ್ಪರ್ಧೆ ಮಾಡ್ತೀರಿ, ಬಳ್ಳಾರಿ ಲೋಕಸಭೆಗೆ ಬಿಜೆಪಿ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿ ಎಲ್ಲಾ ಕಡೆನೂ ಮಾಹಿತಿ ಹರಿದಾಡ್ತಾ ಇದೆ ಸರ್. ಒಂದ್ಸರಿ ತಮ್ಮಿಂದಾನೇ ಕೇಳಬೇಕು ಅಂತ ಫೋನ್ ಮಾಡಿದೆ ಸರ್. ಅಂದ್ರೆ ಸರ್ ಯಾರು ಹೇಳ್ಯಾರು ಬೇಕಲ್ಲ ಸರ್, ನಮ್ ಕಡೆ ಕೇಳ್ಬೇಕಲ್ಲ. ಅಲ್ಲಿ ಬೆಳಗಾವಿ ಇಲ್ಲ ದಿಕ್ಕಿಲ್ಲ ಯಾರು ಕಾಂಗ್ರೆಸ್ ಏನ್ರಿ, ಅಲ್ಲಿ ಹೋಗಿ ನಾವ್ ಹೆಂಗಿಲ್ಲ ಇಲ್ಲಿ ಸಿದ್ದಕ್ಕೆ ಇಲ್ಲೇ ಕೊಡ್ತಾರ ಟಿಕೆಟ್ ನಮಗೆ ಸರ್. ಅಲ್ಲಿ ನಮ್ ನಾವ್ ಬಳ್ಳಾರಿ ಅಲ್ಲಿ ಎಷ್ಟು ಏನ ಗೊತ್ತಿಲ್ಲ ನಮ್ಗೆ. ನಾವ್ ನೋಡ್ರಿ ಕಾಂಗ್ರೆಸ್ ಆಗಿರೋ ಸರ್, ಕಾಂಗ್ರೆಸ್ ಬಿಟ್ಟು ಹೋಗುದಿಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ನಾವ್ ಇಲ್ಲೇ ಇರೋ, ನಾವ್ ಕಾಂಗ್ರೆಸ್ ಅಲ್ಲಿ ಬಿಜೆಪಿಗೆ ಹೋಗಿ ಅಲ್ಲಿ ಏನ್ ಮಾಡಿದ್ರಿ, ಬೆಳಗಾವಿ ಐತಲ್ಲ ಸರ್ ನಮ್ಗೆ ಇಲ್ಲಿ ಕಾಂಗ್ರೆಸ್ ನಿಲ್ಲಕ್ಕೆ. ಅದೇ ಸರ್, ಅದೇ ಸರ್, ಬೆಳಗಾವಿಗೆ ಏನಾದ್ರು ಪ್ರಯತ್ನ ಮಾಡ್ತಾ ಇದೀರಿ ಸರ್ ತಾವು ಬೆಳಗಾವಿಗೆ ನಿಲ್ಲಕ್ಕೆ? ಲೋಕಸಭೆ ಇಷ್ಟಲ್ಲ ನಮಗೆ ಸರ್. ಸರ್ ಸರ್ ಹೇಳ್ತೇನೆ, ಸೆಟ್ಮೆಂಟ್ ಹಾಕಿ ನಮ್ಗೇನು ಬಳ್ಳಾರಿ ನಾವೇನು ಆಕಾಂಕ್ಷಲ್ಲ, ಬಿಜೆಪಿ ಇವರು ಪ್ರಶ್ನೆ ಬರಂಗಿಲ್ಲ. ನಾವು ಇಷ್ಟ ಕಾಂಗ್ರೆಸ್ ಕಾರ್ಯಕರ್ತರ ಇಲ್ಲೇ ಇರೋ ನಮ್ಮ ನಾಯಕ ಸಿದ್ದರಾಮಯ್ಯ ಅವ್ರು ಹೆಂಗ್ ಹೇಳ್ತಾರ್ರಿ ಏನ್ರಿ, ಆ ಡೈರೆಕ್ಷನ್ ಹೋಗ್ತಾರ ಸರ್ ನಾವು. ಅಂದ್ರೆ ಈಗ ಬಳ್ಳಾರಿನಲ್ಲಿ ಲಖನ್ ಜಾರಕಿಹೊಳಿ ಅವ್ರು ನಿಲ್ತಾರೆ ಅನ್ನೋದು ಬರೀ ವದಂತಿ. ವದಂತಿ ಯಾರು ಸರ್ ಎಂ ಎಲ್ ಎ ಅದು ಏನ್ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಫಸ್ಟ್ ಎಂ ಎಲ್ ಎ ಕ್ಷೇತ್ರ ಬರ್ತಾವ ಗೊತ್ತಿಲ್ಲ ನಂಗೆ ಬಳ್ಳಾರಿ, ಮತ್ತೆ ಅಲ್ಲಿ ಹೋಗಿ ಏನ್ ಮಾಡಿದ್ರು ನಾವು ಗೋಕಾಕ್ ಪರಭಾವಿ ರಾಮದುರ್ಗ ಸವದತ್ತಿ ನಮ್ ಕೈಯಾಗ ಇದ್ದಾಗಿಲ್ಲಿ ಅಲ್ಲಿ ಹೋಗಿ ಪ್ರಶ್ನೆ ಬರಂಗಿಲ್ಲ. ಅದೇ 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 ಸರ್, ಅದೇ ಸರ್, ಅದೇ ಈಗ ತಮ್ಮ ಪ್ರಕಾರ ನಿಮ್ಗೆ ಲೋಕಸಭಾದಲ್ಲಿ ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಇಲ್ಲ ಸರ್, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಲೋಕಸಭೆ, ಇಂಟ್ರೆಸ್ಟ್ ಇಲ್ಲ ಸರ್. ಲೋಕಸಭೆ ನಿಲ್ಬೇಕಂದ್ರೆ ಬೆಳಗಾವಿ ಇದಿರ್ಲ ಸರ್, ಇಲ್ಲಿ ಇಲ್ಲಿ ಬೆಳಗಾವಿ ಅಲ್ಲಿ ಹೋಗಿ ನಿಲ್ಲೋ ಅಂತ ಪ್ರಶ್ನೆ ಬರುದು ಸರ್. ಇಲ್ಲಿ ನಮ್ ಬೆಳಗಾವಿ ನಮ್ಮ ಇಲ್ಲಿ ಮನಿ ಇದ್ದಂಗೆ ನಮ್ ಬೆಳಗಾವ್ ಬರ್ತೈತ್ರಿ, ಇದು ಅರ್ಮಾವಿ ಬರ್ತೈತಿ, ನಮ್ ರಾಮದುರ್ಗ ಬರ್ತೈತಿ, ಸಮರತ್ತಿ ಬರ್ತೈತಿ, ಮತ್ತ ಅಲ್ಲಿ ಹೋಗಿ ನಿಲ್ಲು ಅದು ಬಿಜೆಪಿ ಅಂದ್ರೆ ನಾವು ಬಿಜೆಪಿ ಯಾಕೆ ನಮ್ಮ ನಾಯಕ ಸಿದ್ದರಾಮಯ್ಯ ಇರ್ತಕ್ಕ ನಾವು ಬಿಜೆಪಿ ಪ್ರಶ್ನೆ ಬರುದು ನಮಗ್ರಿ ಸರ್. ಸರಿ ಸರ್, ಅಂತಂದ್ರೆ ಅದನ್ನೇ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡ್ತೀವಿ. ಸ್ಪರ್ಧೆ ಮಾಡಿದ್ರೆ ಬೆಳಗಾವಿ ಮಾಡ್ತೀವಿ, ಬಳ್ಳಾರಿಗೆ ಯಾಕೆ ಮಾಡ್ತಾರೆ ಹಾಕ್ರಿ ನೀವು. ಅಂದ್ರೆ ಬೆಳಗಾವಿಗೆ ಲೋಕಸಭೆಗೆ ನಿಮ್ಗೆ ಸ್ಪರ್ಧೆ ಹೈಕಮಾಂಡ್ ನಿಂತ್ಕೊ ಅಂತ ಹೇಳಿದ್ರೆ ನಿಂತ್ಕೊಳ್ತೀರಿ? ಇಲ್ಲ ನೋಡೋಣ, ಅವ್ರು ಕೇಳಿಲ್ಲ ಟಿಕೆಟ್ ಕೇಳಿಲ್ಲ ಏನು ಅದ್ರ ಬಗ್ಗೆ ಸರಿನ ಮಾಡಿಲ್ರಿ. ಅಲ್ಲ ಕೊಟ್ರೆ 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 ನಿಂತ್ಕೊಳ್ತೀರಿ ಸರ್? ಅದನ್ನ ನೋಡ್ಬೇಕು, ನಮ್ ನಾಯಕ ಸಿದ್ದರಾಮಯ್ಯ ಜೊತೆ ಮಾತಾಡ್ಬೇಕು ಏನ್ ಸರ್. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.